92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಾವು ವಾರ ಪೂರ್ತಿ ಕನ್ನಡ ಚಿತ್ರರಂಗ ಕಂಡ ವಿಶಿಷ್ಟ ಕಲಾವಿದೆ ಮಹಾಲಕ್ಷ್ಮಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. 1984 1992 43 ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು ನಮ್ಮ ಮಹಾಲಕ್ಷ್ಮಿ ಅವರು. ಪ್ರಮುಖ ಕಲಾವಿದರಿಗೆ ಜೋಡಿಯಾದ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವು. ಅಂಬರೀಷ್ ಮತ್ತು ಮಹಾಲಕ್ಷ್ಮಿ ಜೋಡಿಯಾಗಿ ಆಕ್ಟ್ ಮಾಡಿದಂತ ಸಿನಿಮಾ ಮಿಸ್ಟರ್ ರಾಜಾ ಬಗ್ಗೆ ನಿನ್ನೆ ಮಾತಾಡಿದ್ವಲ್ಲ, ಇದೇ ಜೋಡಿ ಮತ್ತೊಂದು ಸಿನಿಮಾ ಆಕ್ಟ್ ಮಾಡಿದ್ರು. ಆ ಸಿನಿಮಾ ಹೆಸರು ನವಭಾರತ ಅಂತ. ಕೆ ವಿ ರಾಜು ಅವರು ಈ ಸಿನಿಮಾದ ಸಾಹಿತ್ಯವನ್ನು ಬರೆದು ನಿರ್ದೇಶನ ಕೂಡ ಮಾಡಿದ್ರು. ಇದರಲ್ಲಿ ಮಹಾಲಕ್ಷ್ಮಿ ಅವರು ಕೇವಲ ಅಂಬರೀಷ್ ಅವರಿಗೆ ಬೆಂಬಲ ಕೊಡುವಂತಹ ಪಾರ್ಟ್ ಅಲ್ಲಿ ಮಾತ್ರ ಇರಲಿಲ್ಲ. ಮಹಾಲಕ್ಷ್ಮಿ ಅವರು ಅಭಿನಯಿಸಿದ ಆ ಪಾತ್ರದ ವೈಶಿಷ್ಟ್ಯ ಇನ್ನೇನಾಗಿತ್ತು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಇಡೀ ವಾರ ನಾವು ಮಹಾಲಕ್ಷ್ಮಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದೀವಿ. ಇದು ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಆಗ್ಲೇ ಹೇಳಿದ್ವಿ, ತುಂಬಾ ವೈಶಿಷ್ಟ್ಯವಾದ ಪಾತ್ರವನ್ನ ನವಭಾರತ ಸಿನಿಮಾದಲ್ಲಿ ಕೆ ವಿ ರಾಜು ಅವರು ನಮ್ಮ ಮಹಾಲಕ್ಷ್ಮಿ ಅವರಿಂದ ಮಾಡಿಸಿದ್ರು ಅಂತ ಅದ್ರ ಬಗ್ಗೆ ಹೇಳೋಣ. ಹೌದು, ಅನ್ಯಾಯದ ವಿರುದ್ಧ ಹೋರಾಡುವ ಸ್ಕೂಲ್ ಟೀಚರ್ ಪಾತ್ರ ಮಾಡಿದ್ರು ಮಹಾಲಕ್ಷ್ಮಿ ಅವರು. ಅಂಬರೀಷ್ ಅವರೇ ಸಪೋರ್ಟ್ ಆಗುವಂತ ಪಾತ್ರದಲ್ಲಿದ್ರು ಈ ಸಿನಿಮಾದಲ್ಲಿ. ಅಂದ್ರೆ ಮೇನ್ ಪಾತ್ರನ ನಮ್ಮ ಮಹಾಲಕ್ಷ್ಮಿ ಅವ್ರಿಗೆ ಕೊಟ್ಟರು ಕೆ ವಿ ರಾಜು ಅವರು. ಈ ಪಾರ್ಟ್ ಮಾಡೋಕ್ ಮೊದಲು ಮಹಾಲಕ್ಷ್ಮಿ ಅವರು ಸ್ವಲ್ಪ ಹೆದರಿದ್ರಂತೆ. ಯಾಕೆಂದ್ರೆ ಅಂಬರೀಷ್ ಅವ್ರ ಸಿನಿಮಾದಲ್ಲಿ ನಾಯಕಿಗೆ ಮಹತ್ವ ಇದ್ರೆ ಅವರ ಅಭಿಮಾನಿಗಳು ಏನ್ ಅನ್ಕೋತಾರೋ ಅಂತ. ಆದರೆ ಅಂಬರೀಷ್ ಅವರೇ ಧೈರ್ಯ ತುಂಬಿ ಮಹಾಲಕ್ಷ್ಮಿ ನೀನು ಆ್ಯಕ್ಟ್ ಮಾಡಮ್ಮ, ಸಕ್ಸಸ್ ಆಗಿ ಆಗ್ತೀಯಾ ಅಂತ ಹೇಳಿದ್ರು. ಅದೇ ರೀತಿ ಅವರ ಸಕ್ಸಸ್ಗೆ ಕಾರಣ ಕೂಡ ಆದರು. ನವಭಾರತ ಈ ಸಿನಿಮಾದಲ್ಲಿ ಮಹಾಲಕ್ಷ್ಮಿ ಸ್ಕೂಲ್ ಟೀಚರ್ ಆಗೋ ಜೊತೆಗೆ ಮಕ್ಕಳಿಗೂ ಸ್ಫೂರ್ತಿ ತುಂಬೋ ರೋಲ್ ಮಾಡಿದ್ರು ಅಂತ. ಒಳ್ಳೊಳ್ಳೆ ಹಾಡುಗಳು ಕೂಡ ಇದೆ ಈ ಸಿನಿಮಾದಲ್ವಾ. ಮಕ್ಕಳು ಕೂಡ ಅನ್ಯಾಯದ ವಿರುದ್ಧ ಹೋರಾಡುವಂತ ಈ ಸಿನಿಮಾ ನಿಜವಾಗ್ಲೂ ಬಹಳ ಡಿಫ್ರೆಂಟ್ ಆಗಿ ಬಂತು. ಮಹಾಲಕ್ಷ್ಮಿ ಅವರು ಅಭಿನಯದಲ್ಲಿ ಸಾಕಷ್ಟು ಭಿನ್ನವಾಗಿದ್ದರ ಜೊತೆಗೆ ಮಕ್ಕಳಿಗೆ ಸ್ಫೂರ್ತಿ ತುಂಬಿದ್ರು ಈ ಸಿನಿಮಾದಲ್ಲಿ. ಲಾರ್ಜ್ ಕ್ಯಾನ್ವಾಸ್ನ ಈ ಚಿತ್ರದಲ್ಲಿ ಅಭಿನಯಿಸಿದ್ದು ಅವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತು. ಅಂಬರೀಷ್ ಮತ್ತು ಮಹಾಲಕ್ಷ್ಮಿ ಈ ಜೋಡಿನಲ್ಲಿ ಮೂಡಿಬಂದ ಇನ್ನೊಂದು ಸಿನಿಮಾದ ಬಗ್ಗೆ ನಾವು ನಿಮಗೆ ತಿಳಿಸಲೇಬೇಕು. ಆದರೆ ಈಗ ಒಂದು ಬ್ರೇಕ್ ತಗೊಂಡು ಮುಂದೆ ವರೆಸ್ತೀವಿ ಈ ಕಾರ್ಯಕ್ರಮನ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಅಂಬರೀಷ್ ಮತ್ತೆ ಮಹಾಲಕ್ಷ್ಮಿ ತಾರಾಗಣದಲ್ಲಿ ಮೂಡ್ ಬಂದ ಮುಂದಿನ ಸಿನಿಮಾ ಯಾವುದು ಅಂದ್ರೆ ಜಾಕಿ. ಜಾಕಿ ಪುನೀತ್ ರಾಜ್ಕುಮಾರ್ ಅವ್ರ ಹೊಸ ಸಿನಿಮಾ ಅಲ್ವಾ? ಒಂದೇ ಹೆಸರಿನ ಎರಡು ಸಿನಿಮಾಗಳಿರೋದು ವಿಶೇಷ ಅಲ್ಲ ಅಲ್ವೇನ್ರಿ? ಕರೆಕ್ಟ್. ಅಂದ್ರೆ ಒಂದು 10 ವರ್ಷ ಆದ್ಮೇಲೆ ಆ ಟೈಟಲ್ ನ ಮತ್ತೆ ಯೂಸ್ ಮಾಡ್ಕೋಬಹುದು ಹೇಳ್ತಾರಲ್ಲ. ಹೌದು. ಸೊ ಈ ಹಳೆ ಜಾಕಿ ಬಿಡುಗಡೆ ಆಗಿದ್ದು 1989 ಇಸ್ವಿನಲ್ಲಿ. ಬಿ ಸುಬ್ರಾವ್ ಅವರು ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದು. ದುಷ್ಟರು ಅಂತ ಗೊತ್ತಾಗದೆ ಅವರ ಪರವಾಗಿ ನಿಂತ ಸಾಹಸಿ ಪತ್ರಕರ್ತೆ ಮೂಲಕ ಅವರ ನಿಜವಾದ ವಿಷಯ ಏನು ಅಂತ ಗೊತ್ತಾಗೋದು ಈ ಸಿನಿಮಾದ ಕತೆ. ಹೀಗೆ ಆ ಸಿನಿಮಾ ಕತೆ ಸಾಕ್ತಾ ಇರುತ್ತೆ. ಆ ಜಾಕಿ ಸಿನಿಮಾದಲ್ಲಿ ಅಂಬರೀಷ್ ಅವರ ಹೆಂಡತಿ ಪಾರ್ಟ್ ಅನ್ನ ಗೀತಾ ಮಾಡಿದ್ರು. ಸಪೋರ್ಟ್ ಮಾಡುವಂತ ಒಂದು ಜರ್ನಲಿಸ್ಟ್ ಪಾತ್ರ ಇದೆ, ಅದನ್ನ ಮಾಡಿದವರು ಮಹಾಲಕ್ಷ್ಮಿ ಅವರು. ಅಂಬರೀಷ್ ಮತ್ತು ಮಹಾಲಕ್ಷ್ಮಿ ಕಾಂಬಿನೇಷನ್ ಅಲ್ಲಿ ಬಂದಂತ ಇನ್ನೊಂದು ಇಂಪಾರ್ಟೆಂಟ್ ಸಿನಿಮಾ ಇದೆ, ಅದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಒಂದು ವಿರಾಮದ ನಂತರ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ಮಹಾಲಕ್ಷ್ಮಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ರೆಟ್ರೋ ಟಾಕೀಸ್ ನಲ್ಲಿ. ಅಂಬರೀಷ್, ಮಹಾಲಕ್ಷ್ಮಿ, ಗೀತಾ ಈ ಮೂರು ಜನರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬಂತು ಅಂತ ಹೇಳಿದ್ವಲ್ಲ, ಆ ಸಿನಿಮಾ ಯಾವ್ದು ಗೊತ್ತಾ? ಸಂಸಾರ ನೌಕೆ. ಸಂಸಾರ ನೌಕೆ ಅಂತ ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇದು ಫ್ಯಾಮಿಲಿ ಡ್ರಾಮಾ ಅಂತ ಅಲ್ವಾ. ಈ ಸಿನಿಮಾದ ನಿರ್ದೇಶಕರು ಡಿ ರಾಜೇಂದ್ರ ಬಾಬು ಅವರು. ಚೆನ್ನಾಗಿರೋ ಒಂದು ಸಂಸಾರ ಟೂರ್ ಹೋದಾಗ ಆಗೋ ಅಪಘಾತದಲ್ಲಿ ನಾಯಕನಿಗೆ ನೆನಪು ಹೋಗುತ್ತೆ, ಮೊದಲ ಹೆಂಡತಿನ ಮರೆತು ಇನ್ನೊಬ್ಬಳನ್ನ ಮದುವೆ ಆಗ್ಬಿಡ್ತಾನೆ. ಹೀಗೆ ಗಂಡ ಇದ್ರೂ ತನ್ನನ್ನು ಮರೆತಾಗ ಜೀವನವನ್ನ ಕಟ್ಕೊಳ್ಳೋ ಪಾರ್ಟ್ ಮಹಾಲಕ್ಷ್ಮಿ ಅವ್ರು ಮಾಡಿದ್ರು. ಮಹಾಲಕ್ಷ್ಮಿ ಅವರಿಗೆ ಹೀಗೆ ಅಭಿನಯಕ್ಕೆ ಅವಕಾಶ ಇರೋ ಪಾತ್ರಗಳೇ ಹೆಚ್ಚು ಸಿಗ್ತಾ ಇತ್ತು ಆ ಕಾಲದಲ್ಲಿ ಅಲ್ವೇನ್ರಿ? ಸೂಪರ್ ಆಗಿರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಮಹಾಲಕ್ಷ್ಮಿ ಅವರು.
ಅವರು ಗ್ಲಾಮರ್ಗೆ ಒಂದು ಕಾಲದಲ್ಲಿ ಹೆಸರಾಗಿದ್ರು ಕೂಡ ಅದಕ್ಕೆ ಸೀಮಿತ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಹಾಲಕ್ಷ್ಮಿ ಅಂದರೆ ನೆನಪಾಗೋದು ಎಲ್ಲ ಸೋಷಿಯಲ್ ಸಬ್ಜೆಕ್ಟ್ಗಳಿಗೋಸ್ಕರ. ಹೌದು, ಒಂದು ಸಿನಿಮಾದಲ್ಲಂತೂ ಇಡೀ ಕತೆ ಅವರು ಸುತ್ತಾನೇ ಸಾಕ್ತಾ ಇತ್ತು. ಆ ಸಿನಿಮಾ ಯಾವ್ದು ಗೊತ್ತಾ? ಹಾ ಹೇಳ್ಬಿಡ್ತೀನಿ, ಒಂದು ಬ್ರೇಕ್ ತಗೊಂಡಿದ್ದೇನೆ. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಮಹಾಲಕ್ಷ್ಮಿ ಶ್ರೀನಾಥ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ಏಕೈಕ ಚಿತ್ರ ಅಂದ್ರೆ ಪದ್ಮವ್ಯೂಹ. ಈ ಸಿನಿಮಾನ ನಿರ್ದೇಶನ ಮಾಡಿದವರು ಒಳ್ಳೆ ನಿರ್ದೇಶಕ ನಮ್ಮ ಎ ಟಿ ರಘು ಅವರು. ಅವರು ಮಹಾಲಕ್ಷ್ಮಿ ಅವ್ರನ್ನ ಇವರೇ ಚಿತ್ರದ ನಾಯಕಿ ಅಂತ ಹೇಳಿ ಆರಿಸಿದಾಗ ಎಲ್ರಿಗೂ ತುಂಬಾ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಆ ಚಿತ್ರದಲ್ಲಿ ಶ್ರೀನಾಥ್ ಅಷ್ಟೇ ಅಲ್ಲ, ಪ್ರಭಾಕರ್ ಕೂಡ ಇದ್ರು, ಇಬ್ರು ನಾಯಕರಾಗಿದ್ರು. ಮಹಾಲಕ್ಷ್ಮಿ ಅವ್ರಿಗೆ ಹೇಗೆ ಮೇನ್ ರೋಲ್ ಸಿಗೋಕ್ ಸಾಧ್ಯ ಅನ್ನೋದು ಎಲ್ರಿಗೂ ಪ್ರಶ್ನೆಯಾಗಿತ್ತು. ಆದ್ರೆ ಈ ಚಿತ್ರದ ಕತೆ ಡಿಫ್ರೆಂಟ್ ಆಗಿತ್ತು. ಒಬ್ಬ ನಿರಪರಾಧಿ ದುಷ್ಟರ ಸಂಚಿನಿಂದ ನೇಣುಗಂಬಕ್ಕೆ ಏರುವಂತ ಪರಿಸ್ಥಿತಿ ಬರುತ್ತೆ. ಹೆಂಡತಿಯ ಸಾಹಸದಿಂದ ಈ ದುಷ್ಟಕೂಟವನ್ನ ಎದುರಿಸುವ ಕತೆ ಇತ್ತು ಈ ಸಿನಿಮಾದಲ್ಲಿ. ಸೆಂಟಿಮೆಂಟ್ಸ್ ಮತ್ತೆ ಸಾಹಸ ಎರಡೂ ಇದ್ದ ರೋಲ್ನ ಮಹಾಲಕ್ಷ್ಮಿ ತುಂಬಾನೇ ಅದ್ಭುತವಾಗಿ ಮಾಡಿ ಎಲ್ಲರಿಂದನೂ ಸಹಿಸ್ಕೊಂಡಿದ್ರು. ಯಾರ್ಯಾರು ಮಾತಾಡ್ಕೊಂಡ್ರು, ಅಯ್ಯೋ ಇವ್ರು ಹೆಂಗ್ ಸಾಧ್ಯ ಶ್ರೀನಾಥ ಪ್ರಭಾಕರ್ ಜೋಡಿಯಾಗಿ ಅಂತ ಯಾರ್ಯಾರು ಮಾತಾಡಿದ್ರು, ಅವರು ಕೂಡ ಪರವಾಗಿಲ್ಲಪ್ಪ ಸೂಪರ್ ಅಂತ ಹೇಳೋಂಗೆ. ಅಂದ್ರೆ ಎ.ಟಿ. ರಘು ಅವರು ಅವಾಗ ಹೇಳಿದ್ರಲ್ಲ, ಈ ಸಿನಿಮಾದ ನಾಯಕರು ಇವರು ಅಂತ ಮಹಾಲಕ್ಷ್ಮಿ, ಅದು ಪ್ರೂವ್ ಆಗೋಯ್ತು. ಮಹಾಲಕ್ಷ್ಮಿ ಅವರು ಅನಂತನಾಗ್ ಜೊತೆಗೆ ಪಾಪ್ಯುಲರ್ ಪೇರ್ ಆಗಿ ಆಕ್ಟ್ ಮಾಡಿದ್ರು, ಹಾಗೆ ಶಂಕರ್ನಾಗ್ ಜೊತೆ ಕೂಡ ನಾಯಕಿಯಾಗಿ ಅಭಿನಯಿಸಿದಾರೆ ಗೊತ್ತಾ? ಆ ಸಿನಿಮಾ ಯಾವ್ದು ಅದನ್ನ ತಿಳ್ಕೋಬೇಕಾ? ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇಡೀ ವಾರ ಮಹಾಲಕ್ಷ್ಮಿ ಅವರ ಬಗ್ಗೆ ನಾವು ಮಾತಾಡ್ತಿದೀವಿ. ಚಂದ್ರು, ಪಾಪ್ಯುಲರ್ ಸಬ್ಜೆಕ್ಟ್ ಗಳಲ್ಲಿ ಕಳ್ಳ ಪೊಲೀಸ್ ಆ ತರದ ಕಥೆಗಳನ್ನ ಜಾಸ್ತಿ ತಗೋತಾರೆ, ಆಕ್ಷನ್ ಸಿನಿಮಾ ಅಂದ ತಕ್ಷಣ ಅಲ್ವಾ? ಹೌದು. ಆಮೇಲೆ ಈ ಪೊಲೀಸ್ ಮತ್ತೆ ನಕ್ಸಲೈಟ್ ಈ ಸಿನಿಮಾಗಳು ಕೂಡ ಒಂದು ಪಾಪ್ಯುಲರ್ ಸಬ್ಜೆಕ್ಟ್ ಆಗಿ ಪರಿವರ್ತನೆಗೊಳ್ತು. ಹೌದು, ಬಹಳ ಹಿಂದೆ ಈ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿದಂತ ಚಿತ್ರ ಯಾವ್ದು ಗೊತ್ತಾ? ಮಹಾಯುದ್ಧ ಅನ್ನೋದು. ಹೌದು, ಶಂಕರ್ನಾಗು ಈ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ರೆ ವಿನೋದ್ ಆಳ್ವಾ ನಕ್ಸಲೈಟ್ ಆಗಿದ್ರು. ಈ ಸಿನಿಮಾದಲ್ಲಿ ಶಂಕರ್ನಾಗ್ ಅವರ ಹೆಂಡತಿ ಪಾತ್ರ ಮಾಡಿದಂತ ಮಹಾಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾ ಆಕ್ಟಿವ್ ಪಾರ್ಟ್ ಇತ್ತು. ಇಲ್ಲಿ ಕೂಡ ಸೆಂಟಿಮೆಂಟಲ್ ಸಾಹಸ ಎಲ್ಲ ಕೂಡ ಒಂದು ಮಿಕ್ಸ್ ಆದಂತ ಪಾರ್ಟ್ ನಮ್ಮ ಮಹಾಲಕ್ಷ್ಮಿ ಅವ್ರಿಗೆ ಸಿಕ್ತು. ಹಾಗ ನೋಡಿದ್ರೆ 1989 ಬಂದಂತಹ ಬಹಳ ಸಿನಿಮಾಗಳಲ್ಲಿ ಅವರು ಚಾಲೆಂಜಿಂಗ್ ರೋಲ್ಗಳನ್ನೇ ಮಾಡಿದ್ರು. ಅದು ಒಂದು ಅದೃಷ್ಟ ಅಂತ ಹೇಳ್ಬೋದು, ಆ ಸಿನಿಮಾಗಳು ಸಿಗೋದು ಅಲ್ವಾ. ಆ ವರ್ಷ ಸುಮಾರು 8 ಸಿನಿಮಾಗಳಲ್ಲಿ ನಮ್ಮ ಮಹಾಲಕ್ಷ್ಮಿಯವರು ನಾಯಕಿಯಾಗಿ ಅಭಿನಯಿಸಿದ್ರು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಮತ್ತೆ ಒಂದು ಚಾಲೆಂಜಿಂಗ್ ಆದಂತ ಪಾತ್ರಗಳೇ ಅವ್ರಿಗೆ ಸಿಕ್ತು. ಶಂಕರ್ ನಾಗ್ ಅವ್ರ ಜೊತೆ ಮಹಾಲಕ್ಷ್ಮಿ ಅವ್ರು ಆಕ್ಟ್ ಮಾಡಿದಂತ ಒಂದು ಸಿನಿಮಾ ಅಂತೂ ಬಹಳ ಭಿನ್ನ ಅನ್ನಿಸ್ಕೊಳ್ಳೋದ್ರ ಜೊತೆಗೆ ಆ ಕಾಲಕ್ಕೆ ತುಂಬಾ ಅಡ್ವಾನ್ಸ್ ಸಿನಿಮಾ ಅಂತ ಕೂಡ ಅನ್ಸ್ಕೊಳ್ತು. ಆ ಸಿನಿಮಾ ಯಾವುದು ಅಂತ ನಾವೊಂದು ಬ್ರೇಕ್ ತಗೊಂಡು ಹೇಳ್ತೀವಿ, ಕೇಳ್ತಾರಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಮಹಾಲಕ್ಷ್ಮಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಶಂಕರ್ ನಾಗ್ ಜೊತೆ ಮಹಾಲಕ್ಷ್ಮಿ ಆಕ್ಟ್ ಮಾಡಿದಂಥ ಇನ್ನೊಂದು ಸಿನಿಮಾ, ಬಹಳ ಅದ್ಭುತವಾದಂಥ ಸಿನಿಮಾ, ಭಿನ್ನವಾದ ಸಿನಿಮಾ ಅಂತ ಹೇಳಿದ್ವಲ್ಲ, ಆ ಸಿನಿಮಾ ಯಾವುದಪ್ಪ ಅಂದರೆ ಸಂಸಾರದ ಗುಟ್ಟು. ಶಂಕರ್ ನಾಗ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ರೆ ಇವರು ಮಹಾಲಕ್ಷ್ಮಿ ಅವರು ನಾಯಕಿಯಾಗಿ ಅಭಿನಯಿಸಿದ್ರಲ್ಲ. ಇವರು ಏನ್ ಮಾಡ್ತಾರೆ, ಪೊಲೀಸು ಸಾಹಸದಿಂದ ದುಷ್ಟರನ್ನ ಮಟ್ಟ ಹಾಕ್ತಾರೆ ಶಂಕರ್ ನಾಗ್ ಅವರು. ಆದ್ರೆ ಅವ್ರಿಗೆ ಅಪಘಾತ ಆಗ್ಬಿಟ್ಟು ದೈಹಿಕ ತೊಂದರೆ ಆಗ್ಬಿಟ್ಟು ದಾಂಪತ್ಯ ನಡೆಸೋದ್ ಕಷ್ಟ ಆಗ್ಬಿಡುತ್ತೆ. ಈ ಸಮಸ್ಯೆ ಎದುರಿಸುವ ಹೆಂಡತಿಯ ಪಾತ್ರನ ಮಹಾಲಕ್ಷ್ಮಿ ಅವರು ಸೊಗಸಾಗಿ ಬಹಳ ಬ್ಯಾಲೆನ್ಸ್ಡ್ ಆಗಿ ಅಭಿನಯಿಸಿದ್ರು. ಇದೇ ಸಬ್ಜೆಕ್ಟ್ ಇದ್ದಂತ ಇನ್ನೊಂದು ಸಿನಿಮಾ ಯಾವ್ದು ಗೊತ್ತಾ? ಎಡಕಲ್ಲು ಗುಡ್ಡದ ಮೇಲೆ. ಹೌದು, ಅದರಲ್ಲಿ ಜಯಂತಿ ಅವರು ಮತ್ತೆ ರಂಗ ಅವರು ಅಭಿನಯಿಸಿದ್ರು, ಅವರು ಮಿಲಿಟರಿ ಆಫೀಸರ್ ಅಲ್ಲ. ಆ ಸಿನಿಮಾಗಿಂತ ಡಿಫ್ರೆಂಟ್ ಆಗಿತ್ತು ಈ ಸಿನಿಮಾ. ನಿರ್ದೇಶಕ ರಾಘವ ಈ ಸಿನಿಮಾನ ಅಂದ್ರೆ ಸಂಸಾರದ ಗುಟ್ಟು ಸಿನಿಮಾನ ಬೇರೆ ಆಂಗಲ್ ನಲ್ಲಿ ಹ್ಯಾಂಡಲ್ ಮಾಡಿದ್ರು. ಸುಂದರ ರಾಜ್ ಕೂಡ ಬಹಳ ಭಿನ್ನವಾದ ರೋಲ್ ನಲ್ಲಿ ಆಕ್ಟ್ ಮಾಡಿದ್ರು ಈ ಸಿನಿಮಾದಲ್ಲಿ. ಸುಂದರ ರಾಜ್ ಎಂತ ಒಳ್ಳೆ ಕಲಾವಿದರು ಅಲ್ವಾ, ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾಗಳನ್ನ ಅವರು ಅಭಿನಯಿಸಿದ್ದಾರೆ.
ಅದಕ್ಕೆ ಈ ಸಿನಿಮಾ ಇವತ್ತಿಗೂ ಕೂಡ ಎಕ್ಸ್ಪೆರಿಮೆಂಟಲ್ ಆಗಿ ಅಡ್ವಾನ್ಸ್ ಅಂತ ಹೇಳೋದು. ಅಂದ್ರೆ ಮುಂದಿನ ಒಂದು 10 ವರ್ಷ 20 ವರ್ಷ ಮುಂದೆ ಯೋಚಿಸತಕ್ಕಂತ ಒಂದು ಸಬ್ಜೆಕ್ಟ್ ನ ಆ ಕಾಲದಲ್ಲೇ ಮಾಡಿದ್ರು ಅಂತ. ಹೌದು ಅಂತ ಅಂತದ್ರಲ್ಲಿ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಗ್ರೇಟ್ ಎಡಕಲ್ ಗುಡ್ಡದ ಮೇಲೆ ಅಂತ ಏನೋ ಅನಂತರ ಜನ ಒಪ್ತಾರ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅಷ್ಟು ಅದ್ಭುತವಾಗಿ ಆ ಕಾಲದಲ್ಲೇ ಪ್ರೂವ್ ಮಾಡಿದ್ರು. ಮಹಾಲಕ್ಷ್ಮಿ ಅವರು ಸಿದ್ಧಲಿಂಗಯ್ಯನವರು ಡೈರೆಕ್ಟ್ ಮಾಡಿದಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಆ ಸಿನಿಮಾ ಯಾವುದು ಅಂತ ನಾವು ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ಮಹಾಲಕ್ಷ್ಮಿಯವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೋಡಿ, ನಾವಾಗಲೇ ಹೇಳಿದ್ವಿ ಸಿದ್ಧಲಿಂಗಯ್ಯ ಅವರ ಸಿನಿಮಾದಲ್ಲಿ ಮಹಾಲಕ್ಷ್ಮಿ ಅವರು ಆಕ್ಟ್ ಮಾಡಿದ್ರು ಅಂತ. ಸಿದ್ಧಲಿಂಗಯ್ಯ ಅವರು ಅಂದ್ರೆ ಯಾರು, ಬಂಗಾರದ ಮನುಷ್ಯ ಅಂತ ಅದ್ಭುತವಾದ ಸಿನಿಮಾವನ್ನು ಮಾಡಿದವರು. ಅವರು ವರದಕ್ಷಿಣೆ ಸಮಸ್ಯೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು, ಬಾರೇ ನನ್ನ ಮುದ್ದಿನ ರಾಣಿ ಅಂತ. ಶಶಿಕುಮಾರ್, ಲೋಕೇಶ್, ಕೆ ಎಸ್ ಅಶ್ವಥ್ ಹೀಗೆ ಅದ್ಭುತ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಮಹಾಲಕ್ಷ್ಮಿ ಅವರಿಗೆ ವರದಕ್ಷಿಣೆ ಸಮಸ್ಯೆ ವಿರುದ್ಧ ಹೋರಾಡುವಂತಹ ಒಂದು ಸವಾಲಿನ ಪಾತ್ರನ ಕೊಟ್ಟರು. ನಂತರ ಕತೆ ಅವರನ್ನ ಸೆಂಟರ್ ಆಗಿಸಿಕೊಂಡು ಓಡ್ತಾ ಇತ್ತು. ಇನ್ನೊಬ್ಬ ಹಿರಿಯ ನಿರ್ದೇಶಕ ಗೀತಪ್ರಿಯ ಅವರು ದುರ್ಗಾಷ್ಟಮಿ ಅನ್ನೋ ಸಿನಿಮಾದಲ್ಲಿ ಮಹಾಲಕ್ಷ್ಮಿ ಅವರಿಗೆ ಒಂದು ಲೀಡ್ ರೋಲ್ ಕೊಟ್ಟರು. ದೇವಿ ಭಕ್ತಿಯ ಪಾರ್ಟ್ ಆ ಸಿನಿಮಾದಲ್ಲಿ ಅವ್ರಿಗೆ ಸಿಕ್ಕಿತ್ತು. ಅವರು ಅದನ್ನ ಬಹಳ ಸಮರ್ಥಕವಾಗಿ ನಿರ್ವಹಿಸಿ ತುಂಬಾ ಒಳ್ಳೆ ಹೆಸರನ್ನ ಕೂಡ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ, ದುರ್ಗಾಷ್ಟಮಿ. ಹೌದು, ಮಹಾಲಕ್ಷ್ಮಿ ಅವ್ರಿಗೆ ಒಟ್ಟಿನಲ್ಲಿ ಒಂದರ ಮೇಲೆ ಒಂದು ಚಾಲೆಂಜಿಂಗ್ ರೋಲ್ಗಳೇ ಸಿಗ್ತಾ ಇದ್ವು. ಆದ್ರೆ ಅವರು ಇದ್ದಕ್ಕಿದ್ದ ಹಾಗೆ ಸಿನಿಮಾ ರಂಗದಿಂದ ಮಾಯ ಆಗಿ ಬಿಟ್ರು. ಅದು ಯಾಕೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ರ ಮಹಾಲಕ್ಷ್ಮಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ತಮಿಳುನಾಡಿಂದ ಬಂದರೂ ಕನ್ನಡದಲ್ಲಿ ಬಹಳ ಬೇಡಿಕೆಯ ನಟಿ ಅನ್ನಿಸ್ಕೊಂಡವರು ಮಹಾಲಕ್ಷ್ಮಿ ಅವರು. ಅಂದ್ರೆ ತಂದೆ ತಾಯಿ ಕೂಡ ಒಳ್ಳೆ ಅದ್ಭುತ ಕಲಾವಿದರು, ಅವರ ಮಗಳಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದು ಬಹಳ ಬೇಡಿಕೆಯ ನಟಿ ಅನ್ಸ್ಕೊಂಡ್ರು ನಮ್ಮ ಮಹಾಲಕ್ಷ್ಮಿ ಅವರು. 1991 ಬಹಳ ಪೀಕ್ ನಲ್ಲಿದ್ರು ಅವರು. ಆದ್ರೆ ನೋಡು, ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಅನ್ನೋ ಸಿನಿಮಾ ಮಾಡಿದ್ರು, ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು. ಅವರು ಹೋಗಿದ್ದಾದ್ರು ಎಲ್ಗೆ ಅನ್ನೋದಕ್ಕೆ ಖಚಿತ ಉತ್ತರ ಯಾರಿಗೂ ಗೊತ್ತಿಲ್ಲ. ಒಂದು ಮೂಲದ ಪ್ರಕಾರ ಅವರು ಕನ್ನಡದ ಜನಪ್ರಿಯ ನಟರೊಬ್ಬರನ್ನ ಪ್ರೀತಿಸಿದ್ರು. ಆದ್ರೆ ಆ ಪ್ರೀತಿಗೆ ಹಲವು ಅಡ್ಡಿಗಳು ಬಂದವು. ಅದರಿಂದ ಬೇಸತ್ತ ಮಹಾಲಕ್ಷ್ಮಿ ಸಿನಿಮಾ ರಂಗದಿಂದನೇ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಹೊರಟೋದ್ರು ಅಂತ. ಚಿತ್ರರಂಗದ ಹೊರಗಿನ ವ್ಯಕ್ತಿಯೊಬ್ಬನನ್ನ ಮದುವೆ ಮಾಡಿಕೊಂಡು ಬದುಕನ್ನ ಕಟ್ಟೋದಿಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆ ದಾಂಪತ್ಯ ಕೂಡ ಕುಸಿಯಿತು. ಇನ್ನೊಂದು ಮದುವೆ ಮಾಡಿಕೊಂಡು ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಈ ಸಲ ದಾಂಪತ್ಯ ಕೆಲವು ವರ್ಷ ಚೆನ್ನಾಗಿತ್ತು, ಅದಾದ್ಮೇಲೆ ಮತ್ತೆ ಸಮಸ್ಯೆಗಳು ಹುಟ್ಕೊಳ್ತು. ಸುದ್ದಿ ಇರೋದೇನೆಂದ್ರೆ ಮಹಾಲಕ್ಷ್ಮಿ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಬಿಟ್ಟು ನನ್ನ ಆಗಿದ್ದಾರೆ ಅಂತ. ಸನ್ಯಾಸಿನಿ ಆಗೋದು, ನನ್ನ ಬೇರೆ ಕ್ರಿಶ್ಚಿಯನ್, ಸನ್ಯಾಸಿ ಅಂದ್ರೆ ಹಿಂದೂ. ಸೊ ಆ ತರ ಕೂಡ ವರದಿಗಳಿದೆ. ಇದೆಲ್ಲ ಒಂಥರ ವದಂತಿಗಳು, ಗಾಸಿಪ್ಗಳು, ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಮಹಾಲಕ್ಷ್ಮಿ ಅವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ, ಯಾರಿಗೂ ಸಂದರ್ಶನ ಕೂಡ ಅವ್ರು ಕೊಡ್ತಾ ಇಲ್ಲ. ನಮ್ಗಂತೂ ಬಹಳ ಆಸೆ ಇತ್ತು ರೆಟ್ರೋ ಟಾಕೀಸ್ಗೆ ಅವರು ಬರಬೇಕು, ನಮ್ಮ ಜೊತೆ ಕೂತ್ಕೊಂಡು ಅವರ ಜೀವನದ ಅನುಭವಗಳನ್ನ, ಸಿಹಿ ಕಹಿಯನ್ನ, ಮತ್ತೆ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಕೇಳಬೇಕು ಅಂತ. ಆದ್ರೆ ಹೀಗೆ ವದಂತಿಗಳನ್ನ ಕೇಳ್ತಾನೆ ಇದ್ದೀವಿ ನಾವು. ಅವರು ಜನರ ಎದುರು ಬಂದು ಅವರ ಬಾಯಿಂದನೇ ಅವರ ಸತ್ಯವನ್ನು ಹೇಳಿ ಈ ಎಲ್ಲ ಊಹೆಗಳಿಗೆ ತೆರೆ ಎಳಿಬೇಕು ಅನ್ನೋದು ನಮ್ಮ ಆಸೆ. ಅವರು ಅಭಿನಯಿಸಿದ ಮೀನಿಂಗ್ಫುಲ್ ಸಿನಿಮಾಗಳೇ ನಮಗಿರುವ ಒಂಥರ ಅವರ ನೆನಪು. ಈ ಆಧಾರದಲ್ಲೇ ರೆಟ್ರೋ ಕತೆ ಕಟ್ಟೋಕೆ ಟ್ರೈ ಮಾಡಿದ್ದೀವಿ. ಇದು ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ನಮ್ಮ ನಂಬಿಕೆ. ಮುಂದಿನ ವಾರ ಸೋಮವಾರ ಬರ್ತೀವಿ, ಮತ್ತೊಬ್ಬ ಸಾಧಕರ ಬಗ್ಗೆ ಅನೇಕ ಬಂಗಾರದ ಕಥೆಗಳನ್ನು ನಿಮ್ಗೆ ಹೇಳ್ತೀವಿ. ನೀವು ಕೇಳ್ತಾನೆ ಇರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಈಗ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ.